हाय एल्लरिगू नमस्कार ना नोड़ता 3/9/2023 कर्नाटक टी डिया पेपर फस्ट साइकोलॉजी संबंध पट्टंत प्रश्नेगळन्न नोड़ता स्नेहितरे इवत्तु नान अनालिसिस माडल्ल केवल आंसर मात्र हेळ्ता होग्तीनि याकंद्रे एल्लरिगू ओंदु क्यूरियोसिटी इरुत्तल्ल नावेनु हाकि बंदिद्दीवि एनिल्ल एष्टु तप्पागिदावो एष्टु करेक्ट आगिदावो ಹಾಗಾಗಿ ಎಲ್ಲರೂ ಡೈರೆಕ್ಟಾಗಿ ಆನ್ಸರ್ಗಳನ್ನು ನೋಡ್ತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ಇದನ್ನೇ ನಾನು ಮುಂದಿನ ವಿಡಿಯೋದಲ್ಲಿ ಅನಾಲಿಸಿಸ್ ಮೂಲಕ ಯಾವ ಪ್ರಶ್ನೆ ಯಾವ ಉತ್ತರ ಯಾಕೆ ಅದೇ ಉತ್ತರ ಬರುತ್ತೆ ಅಂತಕ್ಕಂಥದ್ದನ್ನು ಅನಾಲಿಸಿಸ್ ಮಾಡ್ಕೊತ ವಿಶ್ಲೇಷಣೆ ಮಾಡ್ಕೊತ ಹೇಳ್ತೀನಿ. ಆದರೆ ಈ ಒಂದು ಸಂಚಿಕೆಯಲ್ಲಿ ಕೇವಲ ಪ್ರಶ್ನೆ ಪತ್ರಿಕೆಗಳಿಗೆ ಆನ್ಸರ್ ಮಾತ್ರ ಹೇಳ್ತಾಗುತ್ತಿರುತ್ತೆ ಸ್ನೇಹಿತರೆ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲನೆಯ ಪ್ರಶ್ನೆ, ಒಬ್ಬ ವಿದ್ಯಾರ್ಥಿಯು ಉತ್ತಮ ಶ್ರೇಣಿ ಪಡೆಯಲು ಕಠಿಣ ಅಭ್ಯಾಸ ಮಾಡುತ್ತಾನೆ. ಇದು ಈ ಕೆಳಗಿನ ಪ್ರೇರಣೆಗೆ ಉದಾಹರಣೆಯಾಗಿದೆ. ಇದು ಬಾಹ್ಯ ಪ್ರೇರಣೆಗೆ ಉದಾಹರಣೆಯಾಗಿದೆ. ವ್ಯಕ್ತಿಯ ಬೆಳವಣಿಗೆ ಮತ್ತು ವಿಕಾಸದ ಪ್ರಕ್ರಿಯೆ ಮೇಲೆ ಕನಿಷ್ಠ ಪ್ರಭಾವ ಬೀರುವ ಅಂಶ. ವ್ಯಕ್ತಿಯ ಬೆಳವಣಿಗೆ ಮತ್ತು ವಿಕಾಸದ ಮೇಲೆ ಕನಿಷ್ಠ ಪ್ರಭಾವ ಬೀರುವಂಥ ಅಂಶ ಸೂಕ್ತವಾದ ಆರೈಕೆ, ವೈದ್ಯಕೀಯ ಆರೈಕೆ ಅತಿ ಕನಿಷ್ಠವಾದ ಒಂದು ಪ್ರಭಾವವನ್ನು ಬೀರುತ್ತೆ. ಜ್ಞಾನಾತ್ಮಕ ವಿಕಾಸವನ್ನು ನಿರ್ದೇಶಿಸುವಲ್ಲಿ ಸಂಸ್ಕೃತಿ ಮತ್ತು ಸಾಮಾಜಿಕ ಅಂತಃಕ್ರಿಯೆ ಪರಿಣಾಮವನ್ನು ಒತ್ತಿ ಹೇಳುವ ಸಾಮಾಜಿಕ ಸಾಂಸ್ಕೃತಿಕ ಸಿದ್ಧಾಂತವನ್ನು ನೀಡಿದ ಮನೋವಿಜ್ಞಾನಿ. ಸಾಮಾಜಿಕ ಸಾಂಸ್ಕೃತಿಕ ಸಿದ್ಧಾಂತವನ್ನು ನೀಡಿದವರು ವೈಗೋಟಸ್ಕಿಯವರು. ಇದು ಬೆಳವಣಿಗೆಯ ಚಿಹ್ನೆಯಲ್ಲ. ಬೆಳವಣಿಗೆಯ ಒಂದು ಅಂಶ ಯಾವುದು ಅಂತಕ್ಕಂಥದ್ದನ್ನು ಕೇಳಿದ್ದಾರೆ. ಬೆಳವಣಿಗೆಯನ್ನು ಅಳತೆ ಮಾಡ್ಬೋದು, ಇದು ಭೌತಿಕವಾದ ಸಂವೇದನೆಯಾಗಿರುತ್ತದೆ. ಪಕ್ವತೆ ಉಂಟಾದಾಗ ಬೆಳವಣಿಗೆ ನಿಂತು ಹೋಗುತ್ತದೆ. ಇದು ಗುಣಾತ್ಮಕ ಅಂಶವಾಗಿದೆ. ಇದು ಸರಿಯಾದ ಉತ್ತರ. ಯಾಕಂದರೆ ಗುಣಾತ್ಮಕ ಅಂಶ ಅನ್ನೋದು ಇದು ವಿಕಾಸಕ್ಕೆ ಸಂಬಂಧಪಟ್ಟಿರತಕ್ಕಂಥದ್ದು, ಡೆವಲಪ್ಮೆಂಟ್ಗೆ ಸಂಬಂಧಪಟ್ಟಿರತಕ್ಕಂಥ ಅಂಶ. ಬಾಲಕಿಯೊಬ್ಬಳು ಯಾವಾಗಲೂ ಇತರೆ ಬಾಲಕಿಯರೊಡನೆ ಆಡಲು ಇಚ್ಛಿಸುತ್ತಾಳೆ. ಇದರ ಸಂಕೇತ, ಈ ಒಂದು ಪ್ರಶ್ನೆಯ ಉತ್ತರ ಲಿಂಗ ತಾರತಮ್ಯ ಆಗಿರುತ್ತೆ ಸ್ನೇಹಿತರೆ. ಸ್ನೇಹಿತರೆ, ಇಲ್ಲಿ ಒಂದನ್ನು ಗಮನಿಸಬೇಕು. ಇಲ್ಲಿ ಎರಡು ಆಪ್ಷನ್ನಲ್ಲಿ ಸ್ವಲ್ಪ ಏನಿದೆ ಕನ್ಫ್ಯೂಷನ್ ಇದೆ, ಅದು 2 ಮತ್ತು 4. ಹಾಗಾಗಿ ನಾವು ಆಪ್ಷನ್ 4 ಮೂಲಕ ಹೋಗೋಣ. ಆದರೆ ಅಥೆಂಟಿಕ್ಕಾಗಿ ಆನ್ಸರ್ ಕೀ ಬಂದ ಮೇಲೆ ಯಾವುದನ್ನೋದನ್ನು ನೋಡಬೇಕಾಗುತ್ತೆ ಸ್ನೇಹಿತರೆ. ಮುಂದಿನ ಪ್ರಶ್ನೆ ಹೊಂದಿಸಿ ಬರೆಯಿರಿ. ಲಿಂಗ, ಲಿಂಗದ ಪಾತ್ರ, ಸಂದರ್ಭದಲ್ಲಿ ಲಿಂಗ ಅಂತ ಬಂದಿದೆ. ಲಿಂಗ ಅಂದರೆ ಜನರು ಗಂಡು ಮತ್ತು ಹೆಣ್ಣು ಎಂಬ ಗುಣಲಕ್ಷಣಗಳನ್ನು ಹೊಂದುವುದು ಅಥವಾ ಗುಣಲಕ್ಷಣಗಳು. ಇದು ಹೇಗೆ ಆಪ್ಷನ್ ಬಿ ಸರಿಯಾದ ಉತ್ತರ ಆಗಿರುತ್ತೆ. ಆಪ್ಷನ್ 1 ಹೇಗೆ ಸರಿಯಾದ ಉತ್ತರ ಬಿ ಇದೆ. ಹಾಗಾಗಿ ಆಪ್ಷನ್ ನಂಬರ್ 1 ಆಗ್ಬೋದು. ಮತ್ತು ಆಪ್ಷನ್ ನಂಬರ್ 4 ಕೂಡ ಹೇಗೆ ಸರಿಯಾದ ಉತ್ತರ ಬಿ ಇದೆ. ಹಾಗಾಗಿ ಆಪ್ಷನ್ ನಂಬರ್ 2 ಮತ್ತು 3 ನಾವು ತೆಗೆದುಹಾಕ್ಬೋದು. ಇನ್ನು ಮುಂದಿಂದು ಲಿಂಗದ ಪಾತ್ರ, ಗಂಡು ಅಥವಾ ಹೆಣ್ಣು ಹೇಗೆ ಆಲೋಚಿಸಬೇಕು ಎಂಬುದನ್ನು ಅಥವಾ ಎಂಬುದರ ಬಗ್ಗೆ ನಿರೀಕ್ಷೆಗಳು ಅಂತೇಳಿದೆ. ಇದು ಲಿಂಗದ ಪಾತ್ರದ ಬಗ್ಗೆ ವಿವರಿಸ್ತದೆ. ಹಾಗಾಗಿ ಆಪ್ಷನ್ ನಂಬರ್ ಸಿ 2 ಆಪ್ಷನ್ ನಂಬರ್ ಸಿ ಆಗುತ್ತೆ. ಈ 2 ಆಪ್ಷನ್ ನಂಬರ್ 1 ಸಿಗೆ, ಆಪ್ಷನ್ ನಂಬರ್ 2 ಸಿ ಆಗಿದ್ದರನ್ನು ಜೋಡಿಸಿದ್ದಾರೆ. ಹಾಗಾಗಿ ಆಪ್ಷನ್ ನಂಬರ್ 1 ಸರಿಯಾದ ಉತ್ತರ ಆಗುತ್ತೆ ಸ್ನೇಹಿತರೆ. ಡಿಸ್ಕ್ಯಾಲ್ಕ್ಯುಲಿಯಾ ಎಂಬ ಕಲಿಕಾ ನ್ಯೂನ್ಯತೆ ಸಂಬಂಧಿಸಿರುವುದು, ಇದು ಗಣಿತದ ಒಂದು ಪ್ರಕ್ರಿಯೆಗಳಿಗೆ ಸಂಬಂಧಿಸತಕ್ಕಂಥ ನ್ಯೂನ್ಯತೆಗಳಾಗಿದೆ. ಹಾಗಾಗಿ ಆಪ್ಷನ್ ನಂಬರ್ 2 ಸರಿಯಾದ ಉತ್ತರ ಆಗಿರುತ್ತೆ. ಶಿಕ್ಷಕರಿಂದ ಬದಲಾಯಿಸಲಾಗದ ಅಂಶ ರಕ್ತದ ಗುಂಪು. ಇದು ಜನ್ಮಜಾತವಾಗಿ ಬರ್ತಕ್ಕಂಥದ್ದು, ತಂದೆ ತಾಯಿಯ ಒಂದು ರಕ್ತದ ಗುಂಪಿನಿಂದ ಅವರ ಅನುವಂಶೀಯತೆಯಿಂದ ಮಕ್ಕಳಿಗೆ ಆ ರಕ್ತದ ಗುಂಪು ಏನಾಗ್ತದೆ ಬರ್ತದೆ. ತಂದೆ ತಾಯಿಗಳ ಒಂದು ರಕ್ತದ ಗುಂಪನ್ನು ಇದು ಡಿಪೆಂಡ್ ಆಗಿರುತ್ತೆ. ಅವರು ಯಾವ ರಕ್ತ ಗುಂಪನ್ನು ಹೊಂದಿದ್ದಾರೋ ಆ ಒಂದು ಆಧಾರದ ಮೇಲೆ ಮಗು ಯಾವ ಒಂದು ರಕ್ತ ಗುಂಪನ್ನು ಪಡಿಬೋದು ಅಂತಕ್ಕಂಥದ್ದನ್ನು ನಾವು ಹೇಳ್ಬೋದು. ಹಾಗಾಗಿ ಇದನ್ನು ವೈದ್ಯಕೀಯವಾಗಿ ಅಥವಾ ಶಿಕ್ಷಕರಿಂದ ಬದಲಾಯಿಸ್ಲಿಕ್ಕೆ ಆಗೋದಿಲ್ಲ. ಜ್ಞಾನ, ಸಮಯ, ಸಾಮಾಜಿಕ ಮೌಲ್ಯಗಳನ್ನು ಶಿಕ್ಷಕರು ಬದಲಾಯಿಸ್ಬೋದು. ಹಾಗಾಗಿ ಆಪ್ಷನ್ ನಂಬರ್ 2 ಸರಿಯಾದ ಉತ್ತರ. ಮಗುವಿನ ಸಾಮಾಜಿಕ ವಿಕಾಸದ ಮೇಲೆ ಪ್ರಭಾವ ಬೀರುವ ಪ್ರಮುಖ ಅಂಶ ಸಾಮಾಜಿಕ ಒತ್ತಡಗಳು ಅಲ್ಲ, ಸಾಮಾಜಿಕ ಅಂತಃಕ್ರಿಯೆಗಳು. ಆಪ್ಷನ್ ನಂಬರ್ 2 ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಇನ್ನು
प्रश्न नंबर 70 कलिका परिकल्पने मूडुविकेयल्लि मूरु प्रमुख हंतगळु प्रस्तुतपडिसुविके प्रस्तुतपडिसुविके इदु टीचिंग गे संबंधपट्टिदे हागागि आप्शन नंबर 1 ಮತ್ತು 2 ಅನ್ನು ನಾವು ತೆಗೆಯಬಹುದು ಇನ್ನ ಗ್ರಹಿಕೆ ಅಂತಕಂತದ್ದು ಇದು ಲರ್ನಿಂಗ್ ಗೆ ಸಂಬಂಧಪಟ್ಟಿರೋದ್ರಿಂದ ಗ್ರಹಿಕೆ 2 ಆಪ್ಷನ್ ನಂಬರ್ 3 ರಲ್ಲೂ ಇದೆ ಮತ್ತು 4 ರಲ್ಲೂ ಇದೆ ಇನ್ನ ಅಮೂರ್ತತೆ ಅಮೂರ್ತತೆ ಇಲ್ಲಿ ಇದೆ ಹಾಗಾಗಿ ನಿರ್ಣಯೀಕರಣ ಅಮೂರ್ತತೆ ಅಥವಾ ಸಾಮಾನ್ಯೀಕರಣ ಇವೆರಡು ನಿಯರೆಸ್ಟ್ ಆಗಿರೋದ್ರಿಂದ ಅಮೂರ್ತತೆ ನಂತರ ನಿರ್ದಿಷ್ಟತೆ ಎಡೆಗೆ ನಾವು ಹೋಗೋದ್ರಿಂದ ಏನಾಗಿದೆ ಆಪ್ಷನ್ ನಂಬರ್ 4 ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಸ್ನೇಹಿತರೆ ವೈಯಕ್ತಿಕ ಭಿನ್ನತೆಗಳಿಗೆ ಅತ್ಯಂತ ಕಡಿಮೆ ಆದ್ಯತೆಯನ್ನು ನೀಡುವ ಬೋಧನಾ ವಿಧಾನ ಯೋಜನಾ ವಿಧಾನ ಪ್ರದರ್ಶನ ವಿಧಾನ ಅನುಗಮನ ವಿಧಾನ ಉಪನ್ಯಾಸ ವಿಧಾನ ಉಪನ್ಯಾಸ ವಿಧಾನದಲ್ಲಿ ವಿದ್ಯಾರ್ಥಿಗಳ ಯಾವುದೇ ಇಂಡಿವಿಜುವಲ್ ಡಿಫರೆನ್ಸ್ಗಳ ಕಡೆಗೆ ಗಮನ ಹರಿಸೋದಿಲ್ಲ ಮಕ್ಕಳು ಹೆಚ್ಚು ಅನುಭವವಿರುವ ತನ್ನ ಸ್ನೇಹಿತರೊಂದಿಗೆ ಅಂತಕ್ರಿಯೆ ಮೂಲಕ ಕಲಿಯಲು ಈ ಆಲೋಚನೆಗೆ ಸಂಬಂಧಿಸಿರುವುದು ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಸಿದ್ಧಾಂತ ಅಂತ ಹೇಳಿ ಬರ್ತದೆ ಇಲ್ಲಿ ವೈಗೋಟಸ್ಕಿ ಅವರು ಸ್ಕ್ಯಾಪೋಲ್ಡಿಂಗ್ ಅನ್ನು ಹೇಳುವಾಗ ನಾನು ನಿಮಗೆ ಹೇಳಿದಿನಿ ವೈಗೋಟಸ್ಕಿ ಅವರು ಏನು ಹೇಳ್ತಾರೆ ಆಪ್ರಿ ಜೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ಬಗ್ಗೆ ವಿವರಿಸ್ತಾರೆ ಈ ಒಂದು ಹಂತದಲ್ಲಿ ಮಗು ಏನು ಮಾಡುತ್ತೆ ಅಂತಂದ್ರೆ ಬೇರೆಯವರ ಸಹಾಯದಿಂದ ಕಲಿತಕ್ಕಂತದ್ದಾಗುತ್ತೆ ಇಲ್ಲಿ ನಾವು ಅವರಿಗೆ ಸಹಾಯವನ್ನು ಮಾಡಲೇಬೇಕಾಗಿರುತ್ತೆ ಹಾಗಾಗಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 2 ಆಗಿರುತ್ತೆ ಸ್ನೇಹಿತರೆ ತರಗತಿಯಲ್ಲಿ ಲೋಹಗಳು ತುಕ್ಕು ಹಿಡಿಯುವುದು ಎಂಬ ಪರಿಕಲ್ಪನೆಯನ್ನು ಅರ್ಥ ಮಾಡಿಕೊಂಡು ನಂತರ ಮಗು ಮನೆಯಲ್ಲಿ ಲೋಹಗಳಿಗೆ ಬಣ್ಣವನ್ನು ಲೇಪನೆ ಮಾಡುತ್ತಿದ್ದಾನೆ ಮಗುವಿನ ಸಾಮರ್ಥ್ಯ ಈ ಕೆಳಗಿನ ಉದ್ದೇಶಕ್ಕೆ ಸಂಬಂಧಿಸಿದೆ ಜ್ಞಾನ ಮತ್ತು ತಿಳುವಳಿಕೆಗಳು ಯಾವುದಕ್ಕೆ ಸಂಬಂಧಪಡ್ತಾವೆ ಅಂತಂದ್ರೆ ರಸ್ಟಿಂಗ್ ಅಂದ್ರೆ ಏನು ಅಥವಾ ತುಕ್ಕು ಹಿಡಿಯುವುದಂದ್ರೆ ಏನು ಅದನ್ನ ತಿಳ್ಕೊಳ್ಳೋದಕ್ಕೆ ಜ್ಞಾನ ಅಂತೀವಿ ಅದು ಯಾಕೆ ಹಿಡಿತೈತಿ ಅದನ್ನ ಬಗ್ಗೆ ಎಲ್ಲ ವಿಶ್ಲೇಷಣೆ ಮಾಡೋದನ್ನ ತಿಳುವಳಿಕೆ ಒಳಗೆ ನೋಡಿದ್ರೆ ಕೌಶಲ್ಯ ಅದಕ್ಕೆ ಸಂಬಂಧಪಟ್ಟಿರುತ್ತೆ ಅಂದ್ರೆ ವಿದ್ಯಾರ್ಥಿಗಳು ಯಾವುದೋ ಒಂದು ಈಗ ಎಕ್ಸ್ಪರಿಮೆಂಟ್ ಅನ್ನು ಹೇಗೆ ಮಾಡೋದು ಅಥವಾ ಟೆಸ್ಟ್ ಟ್ಯೂಬ್ಗಳನ್ನು ಹೇಗೆ ಹಿಡಿಯೋದು ಬರ್ನರ್ಗಳನ್ನು ಯಾವ ರೀತಿ ಯೂಸ್ ಮಾಡೋದು ಈ ರೀತಿ ಎಲ್ಲ ಕೌಶಲ್ಯಗಳಲ್ಲಿ ಬರ್ತವೆ ಅನ್ವಯ ಅನ್ನೋದು ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಗಿರುತ್ತದೆ ಯಾಕಂದ್ರೆ ಮಗು ಶಾಲೆಯಲ್ಲಿ ನೋಡಿದ್ದನ್ನು ಮನೆಯಲ್ಲಿ ಹೋಗಿ ಏನು ಮಾಡ್ತಾ ಇದ್ದಾನೆ ಅನ್ವಯ ಮಾಡ್ಕೋತಾ ಇದ್ದಾನೆ ಕಲಿಕೆ ಎಂಬುದು ಈ ಕೆಳಗಿನ ಅಂಶದಿಂದ ವರ್ತನೆಯಲ್ಲಾಗುವ ಬದಲಾವಣೆಯಾಗಿದೆ ಇದು ಅನುಭವದಿಂದ ಆಗುವ ಬದಲಾವಣೆಯಾಗಿದೆ ಸ್ನೇಹಿತರೆ ಯಾಕಂದರೆ ಕಲಿಕೆ ಅನ್ನೋದು ಎಕ್ಸ್ಪೀರಿಯನ್ಸ್ ಮೂಲಕ ಬರುತ್ತೆ ಹಾಗಾಗಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 2 ವಿದ್ಯಾರ್ಥಿಯು ಪ್ರಶ್ನೆಗೆ ಉತ್ತರ ನೀಡಲು ವಿಫಲನಾದಾಗ ಶಿಕ್ಷಕರು ಬಳಸಬೇಕಾಗಿರುವ ತಂತ್ರ ಸುಳಿವು ನೀಡುವುದು ಪುನರ್ ನಿರ್ದೇಶಿಸುವುದು ಪುನರ್ ಕೇಂದ್ರೀಕರಿಸುವುದು ಹೆಚ್ಚಿನ ಮಾಹಿತಿ ಸಂಗ್ರಹಣೆ ಸ್ನೇಹಿತರೆ ಸುಳಿವು ನೀಡುವುದು ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಗುತ್ತೆ ಯಾಕಂದರೆ ವಿದ್ಯಾರ್ಥಿಗಳು ಎಲ್ಲಿ ತಪ್ಪುತ್ತಾರೋ ಅಲ್ಲಿ ನಾವು ಏನು ಮಾಡಬೇಕಾಗುತ್ತೆ ಅವರಿಗೆ ಒಂದು ಸುಳಿವನ್ನು ನೀಡುವುದು ಅವರಿಗೆ ಹೆಲ್ಪ್ ಮಾಡ್ತಕ್ಕಂಥದ್ದಾಗಬೇಕು ಅದನ್ನೇ ವೈಗೋಟಸ್ಕಿ ಅವರು ಏನಂತ ಹೇಳಿದ್ದಾರೆ ಸ್ಕ್ಯಾಪ್ ಹೋಲ್ಡಿಂಗ್ ಅಂತ ಕೂಡ ಕರೆದಿದ್ದಾರೆ ಇದು ಜೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ಅಂತ ಈಗಾಗಲೇ ಹೇಳಿದ್ದೀನಿ ಈ ಒಂದು ಹಂತದಲ್ಲಿ ವಿದ್ಯಾರ್ಥಿಗಳು ಅಥವಾ ಮಕ್ಕಳು ಏನು ಮಾಡ್ತಾರೆ ಅಂದರೆ ಬೇರೆಯವರ ಸಹಾಯದಿಂದ ಕಲಿತಕ್ಕಂಥದ್ದಾಗುತ್ತೆ ಈಗ ಸೈಕಲನ್ನು ಕಲಿಬೇಕಾದ್ರೆ ಮಗು ನಾವು ಸೈಕಲ್ ತಂದುಬಿಟ್ಟು ಅವ್ರಿಗೆ ಕೊಟ್ಟರೆ ಅದರ ಮೇಲೆ ಕೂತು ಅವ್ರು ಓಡಿಸ್ಲಿಕ್ಕೆ ಬರೋದಿಲ್ಲ ಅವ್ರು ಕಲೀಲಿಕ್ಕೆ ಸಹಾಯ ಮಾಡಬೇಕಾಗುತ್ತೆ ಹಿಂದೆ ಸೈಕಲನ್ನು ಹಿಡಿದು ಸ್ವಲ್ಪ ತಳ್ಳಿಬಿಟ್ಟು ಆಮೇಲೆ ನಂತರ ಹಂತ ಹಂತವಾಗಿ ಮಕ್ಕಳಿಗೆ ಸೈಕಲನ್ನು ಕಲಿತಕ್ಕಂಥದ್ದಾಗುತ್ತೆ ಅಂದರೆ ಶಾಲೆ ವರ್ಗದಲ್ಲಿ ಸುಳಿವು ನೀಡೋದಾಗಿರ್ಬೋದು ಅಥವಾ ಅರ್ಧ ಬಿಡಿಸಿದ ಉತ್ತರಗಳನ್ನು ಕೊಡುವುದಾಗಿರ್ಬೋದು ಅಂದರೆ ಹಾಫ್ ಸಾಲ್ವ್ ಕ್ವಶನ್ಗಳನ್ನು ಕೊಡುವುದು ಆನ್ಸರ್ಗಳನ್ನು ನೀಡುವುದು ಆಮೇಲೆ ಟ್ರಿಕ್ಸ್ಗಳನ್ನು ಹೇಳೋದು ಈ ರೀತಿ ಎಲ್ಲ ಮಾಡೋದನ್ನು ನಾವು ಸುಳಿವು ನೀಡುವುದು ಅಥವಾ ಸ್ಕ್ಯಾಪ್ ಹೋಲ್ಡಿಂಗ್ನಲ್ಲಿಯೂ ಕೂಡ ಬರುತ್ತೆ ಅಂಥದ್ದನ್ನು ಈಗಾಗಲೇ ನೋಡಿದ್ದೀವಿ ಹಾಗಾಗಿ ಆಪ್ಷನ್ ನಂಬರ್ 1 ಇದಕ್ಕೆ ಸೂಕ್ತವಾದ ಉತ್ತರ ಆಗಿರುತ್ತೆ ಸ್ನೇಹಿತರೆ ಪುನರಾವರ್ತನೆ ಎಂಬ ಬೋಧನೆಯು ಈ ಹಂತ ಕೆಳಗಿನ ಕಲಿಕೆಯ ನಿಯಮಕ್ಕೆ ಪ್ರಾಮುಖ್ಯತೆಯನ್ನು ನೀಡುತ್ತದೆ ಸಿದ್ಧತಾ ನಿಯಮ ಉಪಯೋಗಿಸುವ ನಿಯಮ ಪರಿಣಾಮ ನಿಯಮ ಉಪಯೋಗಿಸದ ನಿಯಮ ಇದಕ್ಕೆ ಅತ್ಯಂತ ನಿಯರೆಸ್ಟ್ ಆಗಿರತಕ್ಕಂಥ ಆನ್ಸರ್ ಆಪ್ಷನ್ ನಂಬರ್ 2 ಪರಿಣಾಮ ನಿಯಮ ಆಗುತ್ತೆ ಸ್ನೇಹಿತರೆ ಕಿಶೋರರು ಇವರಿಗೆ ಹೆಚ್ಚು ಆದ್ಯತೆಯನ್ನು ನೀಡುತ್ತಾರೆ ಪೋಷಕರು ಹಿರಿಯ ವ್ಯಕ್ತಿಗಳು ಶಿಕ್ಷಕರು ಮತ್ತು ಸಮವಯಸ್ಕರು ಕಿಶೋರರು ಏನು ಮಾಡ್ತಾರೆ ಅಂದರೆ ಈ ಒಂದು ವಯಸ್ಸಿನಲ್ಲಿ ಅವರು ತಮ್ಮ ವಯಸ್ಕರಿಗೆ ಜಾಸ್ತಿ ಮಹತ್ವವನ್ನು ನೀಡ್ತಾರೆ ಆದ್ಯತೆಯನ್ನು ನೀಡ್ತಾರೆ ಇವರು ಈ ಒಂದು ವಯಸ್ಸಿದೆಯಲ್ಲ ಇದು ಸಂಕ್ರಮಣ ಕಾಲ ಅಂತ ಕೂಡ ಕರೀತಾರೆ ಸ್ನೇಹಿತರೆ ಬಾಲಕರು ಬಲಶಾಲಿಗಳು ಮತ್ತು ಬಾಲಕಿಯರು ಬಲಹೀನರು ಎಂಬುದು ಇದಕ್ಕೆ ಉದಾಹರಣೆಯಾಗಿದೆ ಲಿಂಗ ತಾರತಮ್ಯ ಲಿಂಗ ಗುರುತಿಸುವಿಕೆ ಲಿಂಗ ಸಾಮ್ಯತೆ ಲಿಂಗ ಪಾತ್ರ ಲಿಂಗ ತಾರತಮ್ಯ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ ಸ್ನೇಹಿತರೆ ವೈಗೋಟಸ್ಕಿ ಅವರ ಪ್ರಕಾರ ಸಾರುವೆ ಅಥವಾ ಸ್ಕ್ಯಾಪ್ ಫೋಲ್ಡಿಂಗ್ನ ಅರ್ಥ
ಕಲಿಕೆಯ ಮಟ್ಟವನ್ನು ಬದಲಾಯಿಸುವುದು, ಬೋಧನೆಯ ಮಟ್ಟವನ್ನು ಬದಲಾಯಿಸುವುದು, ಬೆಂಬಲದ ಮಟ್ಟವನ್ನು ಬದಲಾಯಿಸುವುದು, ಚಿಂತನೆಯ ಮಟ್ಟವನ್ನು ಬದಲಾಯಿಸುವುದು. ಸ್ಕ್ಯಾಪ್ ಹೋಲ್ಡಿಂಗ್ ಅಂದ್ರೇ ಅದರ ಅರ್ಥ ಏನು? ಬೆಂಬಲ ನೀಡುವುದು ಅಥವಾ ಅವರಿಗೆ ಸಹಾಯವನ್ನು ಮಾಡ್ತಕ್ಕಂಥದ್ದು. ಹಾಗಾಗಿ ಬೆಂಬಲದ ಮಟ್ಟದಲ್ಲಿ ನಾವೇನು ಮಾಡೋದು, ಬದಲಾವಣೆಯನ್ನು ಮಾಡೋದನ್ನು ಸ್ಕ್ಯಾಪ್ ಹೋಲ್ಡಿಂಗ್ ಅಂತ ಕರಿತೀವಿ. ಅಂದರೆ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 3 ಆಗಿರುತ್ತೆ ಸ್ನೇಹಿತರೆ. ಒಂದು ಮಗು ಇತರರ ಮುಖದ ಭಾವಗಳಿಗೆ ಪ್ರತಿಕ್ರಿಯೆ ನೀಡುತ್ತಿಲ್ಲ, ಈ ಮಗುವಿನಲ್ಲಿ ಗಮನಿಸಬಹುದಾದ ಸವಾಲು. ಮೂಳೆಗಳ ಸವಾಲು, ಕಲಿಕಾ ಸವಾಲು, ಶ್ರವಣ ಸವಾಲು, ದೃಷ್ಟಿ ಸವಾಲು ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ ಸ್ನೇಹಿತರೆ. ಯಾಕೆ ಈ ಕೆಳಗಿನ ಮನೋವಿಜ್ಞಾನಿಗಳಲ್ಲಿ ಭಾವನಾತ್ಮಕ ಬುದ್ಧಿಶಕ್ತಿ ಪರಿಕಲ್ಪನೆಯನ್ನು ನೀಡಿದವರು ಅಥವಾ ಪ್ರತಿಪಾದಿಸಿದವರು? ಜೀನ್ ಪಿಯಾಜೆ ಅವರು ಕಾಗ್ನೇಟಿವ್ ಡೆವಲಪ್ಮೆಂಟ್ ಬಗ್ಗೆ ಹೇಳಿದ್ದಾರೆ, ಹಾರ್ವರ್ಡ್ ಗಾರ್ಡ್ನರ್ ಅವರು ಮಲ್ಟಿಪಲ್ ಇಂಟೆಲಿಜೆನ್ಸ್ ಬಗ್ಗೆ ಹೇಳಿದ್ದಾರೆ, ಡ್ಯಾನಿಯಲ್ ಗೋಲ್ಮನ್ ಅಂತವರು ಭಾವನಾತ್ಮಕ ಬುದ್ಧಿಶಕ್ತಿಯನ್ನು ಪ್ರತಿಪಾದಿಸಿದ್ದಾರೆ. ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ ನಂಬರ್ 2 ಆಗಿರುತ್ತೆ. ಈ ಕೆಳಗಿನವುಗಳಲ್ಲಿ ಸಾಮಾಜಿಕ ವಿಕಾಸಕ್ಕೆ ಸಂಬಂಧಿಸಿದ ಉದಾಹರಣೆ: ಸಾಹಸ ಪ್ರವೃತ್ತಿ, ಬೇರೆಯವರಿಗೆ ಸಹಾಯ ಮಾಡುವುದು, ವಿಮರ್ಶಿಸುವ ಸಾಮರ್ಥ್ಯ ಹೆಚ್ಚಿಸಿಕೊಳ್ಳುವುದು, ಕೂಟ ಅಥವಾ ಗುಂಪುಗಳನ್ನು ರಚನೆ ಮಾಡುವುದು. ಸ್ನೇಹಿತರೆ, ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 4 ಆಗಿರುತ್ತೆ. ಕ್ವಶನ್ ನಂಬರ್ 82, ಈ ಕೆಳಗಿನವುಗಳಲ್ಲಿ ಸಾಮಾಜಿಕ ವಿಕಾಸಕ್ಕೆ ಸಂಬಂಧಿಸಿದ ಉದಾಹರಣೆ: ಸಾಹಸ ಪ್ರವೃತ್ತಿ, ಬೇರೆಯವರಿಗೆ ಸಹಾಯ ಮಾಡುವುದು, ವಿಮರ್ಶಿಸುವ ಸಾಮರ್ಥ್ಯ ಹೆಚ್ಚಿಸಿಕೊಳ್ಳುವುದು, ಕೂಟ ಅಥವಾ ಗುಂಪುಗಳನ್ನು ರಚನೆ ಮಾಡುವುದು. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 4 ಆಗಿರುತ್ತೆ. ಅಂದರೆ ಮಗು ಏನು ಮಾಡ್ತಾ ಇರುತ್ತೆ, ಈ ಒಂದು ಏಜ್ನಲ್ಲಿ ತಮ್ಮ ವಯಸ್ಕರ ಒಂದು ಗುಂಪನ್ನು ಕಟ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತಾ ಇರುತ್ತೆ, ಹೊರಗಡೆ ಆಟ ಆಡಲಿಕ್ಕೆ ಜಾಸ್ತಿ ಇಷ್ಟಪಡ್ತಿರ್ತದೆ, ಮನೆಯಲ್ಲಿ ಕಡಿಮೆ ಇರ್ತಾನೆ, ಮನೆ ಬಿಟ್ಟು ಹೊರಗೆ ಜಾಸ್ತಿ ಹೋಗಲಿಕ್ಕೆ ಪ್ರಯತ್ನ ಪಡ್ತಾ ಇರ್ತಾನೆ. ಹಾಗಾಗಿ ಸಾಮಾಜಿಕ ವಿಕಾಸಕ್ಕೆ ಇದೊಂದು ಅತ್ಯಂತ ಮಹತ್ವದ ಘಟ್ಟ ಆಗಿರುತ್ತೆ ಸ್ನೇಹಿತರೆ. ಇದು ಅರ್ಲಿ ಚೈಲ್ಡ್ಹುಡ್ನಲ್ಲಿ ನಡೀತಕ್ಕಂಥ ಕೆಲಸ. ಹಾಗಾಗಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 4 ಆಗಿರುತ್ತೆ. ತಾರುಣ್ಯಾವಸ್ಥೆಗೆ ಸಂಬಂಧಿಸಿದ ಲಕ್ಷಣಗಳು: ವೇಗವಾದ ಭೌತಿಕ ಬದಲಾವಣೆ, 2 ರಿಂದ 6 ವರ್ಷದವರೆಗೆ ಅತಿ ಹೆಚ್ಚು ನಡೀತೈತಿ, ಫಾಸ್ಟೆಸ್ಟ್ ಆಗಿರ್ತೈತಿ. ಇದನ್ನು ನಾವು ಪೂರ್ವ ಬಾಲ್ಯಾವಸ್ಥೆ ಅಂತ ಕರಿತೀವಿ ಅಥವಾ ಅರ್ಲಿ ಚೈಲ್ಡ್ಹುಡ್ ಅಂತ ಕರಿತೀವಿ. ತಾರುಣ್ಯಾವಸ್ಥೆಯ ಸಂಬಂಧಿಸಿದ ಲಕ್ಷಣಗಳು: ಸಾಮಾಜಿಕ ಅನಪೇಕ್ಷಿತ ವರ್ತನೆಗಳು, ಇದು ಸಂಕ್ರಮಣದ ಕಾಲ ಅಂತಲೂ ಕರೀತಾರೆ ತಾರುಣ್ಯಾವಸ್ಥೆಯನ್ನು. ಆದರೂ ಇದು ಸಮಾಜಕ್ಕೆ ಅತ್ಯಂತ ಘಾತಕವಾಗತಕ್ಕಂಥ ಒಂದು ಏನಿರುತ್ತೆ, ಏಜ್ ಕೂಡ ಇರುತ್ತೆ ಸ್ನೇಹಿತರೆ. ನೆಗೆಟಿವಾಗಿ ಥಿಂಕ್ ಮಾಡಿ ಅಥವಾ ನೆಗೆಟಿವ್ ಚಟಗಳಿಗೆ ಹಾಳಾಗ್ತಕ್ಕಂಥ ಒಂದು ಏಜ್ ಆಗಿರುತ್ತೆ. ಹಾಗಾಗಿ ಸಾಮಾಜಿಕ ಅನಪೇಕ್ಷಿತ ವರ್ತನೆಗಳು ಕೂಡ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಗ್ಬೋದು ಸ್ನೇಹಿತರೆ. ನಿಯರೆಸ್ಟ್ ಆಗಿ ಈ ಉಳಿದಿರುವ ಆಪ್ಷನ್ಗಳನ್ನು ಗಮನಿಸಿದಾಗ ಈ ಆಪ್ಷನ್ ಸರಿಯಾಗಿರುತ್ತೆ ಅಂತ ಅನಿಸುತ್ತೆ. ಆದರೂ ನಾವು ಅಥೆಂಟಿಕ್ ಆಗಿರೋ ಕ್ವಶನ್ ಕೀ ಆನ್ಸರ್ ಬರೋವರೆಗೂ ಕಾಯಬೇಕಾಗುತ್ತೆ ಸ್ನೇಹಿತರೆ. ಕಲಿಕೆಯು ನಿರ್ದಿಷ್ಟದಿಂದ ಸಾಮಾನ್ಯೀಕರಣದ ಕಡೆಗೆ ಸಾಗುವ ಬೋಧನಾ ಉಪಕ್ರಮ, ಅನುಗಮನ ಉಪಕ್ರಮ, ನಿಗಮನ ಉಪಕ್ರಮ, ಸಮಸ್ಯಾ ಪರಿಹಾರ ಉಪಕ್ರಮ, ಅನುಗಮನ ಮತ್ತು ನಿಗಮನ ಉಪಕ್ರಮ. ನಿರ್ದಿಷ್ಟದಿಂದ ಸಾಮಾನ್ಯೀಕರಣದ ಕಡೆಗೆ ಅಂದರೆ ರೂಲ್ ಟು ಎಕ್ಸಾಂಪಲ್ ಅಂತ ಹೇಳ್ತಾ ಇದ್ದಾರೆ. ರೂಲ್ ಟು ಎಕ್ಸಾಂಪಲ್ ಹೋಗೋದು ಡಿಡಕ್ಟಿವ್ ಮೆಥಡ್ ಆಗಿರುತ್ತೆ. ಹಾಗಾಗಿ ನಿಗಮನ ಪದ್ಧತಿ ಈ ಅಥವಾ ನಿಗಮನ ಉಪಕ್ರಮ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಗಿರುತ್ತೆ ಸ್ನೇಹಿತರೆ. ಅನುಕರಣೆ, ಕುತೂಹಲ ಮತ್ತು ಪ್ರಶ್ನೆಗಳನ್ನು ಕೇಳುವುದು ಈ ಹಂತದ ಲಕ್ಷಣ. ಪೂರ್ವ ಬಾಲ್ಯಾವಸ್ಥೆ, ಉತ್ತರ ಬಾಲ್ಯಾವಸ್ಥೆ, ಶೇಷಾವಸ್ಥೆ, ತಾರುಣ್ಯಾವಸ್ಥೆ. ಪೂರ್ವ ಬಾಲ್ಯಾವಸ್ಥೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಗಿರುತ್ತೆ. ಮಕ್ಕಳು 2 ವರ್ಷದಿಂದ 6 ವರ್ಷದಲ್ಲಿ ಅತಿ ಹೆಚ್ಚು ಮಾತನಾಡಲಿಕ್ಕೆ ಕಲಿತಾರೆ. ಅವರ ಒಂದು ಭಾಷೆಯ ಒಂದು ಬೆಳವಣಿಗೆ ಏನಾಗುತ್ತೆ, ಅತ್ಯಂತ ವೇಗವಾಗಿ ನಡೀತಕ್ಕಂಥದ್ದು ಅರ್ಲಿ ಚೈಲ್ಡ್ಹುಡ್ನಲ್ಲಿ, ಪೂರ್ವ ಬಾಲ್ಯಾವಸ್ಥೆಯಲ್ಲಿ. ಹಾಗಾಗಿ ಈ ಒಂದು ಸಂದರ್ಭದಲ್ಲೇ ಮಕ್ಕಳು ಬೇರೆಯವರಿಗೆ ಜಾಸ್ತಿ ಕ್ವಶನ್ಗಳನ್ನು ಕೇಳ್ತಕ್ಕಂಥ ಕೆಲಸ ಮಾಡ್ತಾರೆ. ಹಾಗಾಗಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 1 ಆಗಿರುತ್ತೆ ಸ್ನೇಹಿತರೆ. ಕಲಿಕೆ ಉಂಟಾಗಲು ಈ ಕೆಳಗಿನ ಅಂಶ ಕಡ್ಡಾಯವಲ್ಲ. ಬೋಧನೆ ಬೇಕು, ಪ್ರೇರಕ ಅದು ಬೇಕು, ಗುರಿ ಇರಬೇಕು ಅಂದಾಗ ಮಾತ್ರ ನಾವು ಕಲಿಕೆ ಸಾಧಿಸ್ತೀವಿ. ಅಡೆತಡೆಗಳು ಇರ್ಬೋದು ಅಥವಾ ಇರದೇನೂ ಇರ್ಬೋದು. ಅಡೆತಡೆಗಳನ್ನು ನಾವು ಕಲಿಕೆಗೆ ಇದು ಪೂರಕ ಅಲ್ಲ ಅಂತ ಹೇಳಬಾರ್ದು, ಆದರೆ ಇರಲು ಬರ್ಬೋದು, ಇರಲೇನೂ ಇರ್ಬೋದು. ಹಾಗಾಗಿ ಈ ಒಂದು ಪ್ರಶ್ನೆಗೆ ಸೂಕ್ತವಾದ ಉತ್ತರ ಆಪ್ಷನ್ ನಂಬರ್ 4 ಆಗಿರುತ್ತೆ ಸ್ನೇಹಿತರೆ. ಈ ಕೆಳಗಿನ ಕಲಿಕೆಯಿಂದ ವರ್ತನೆಯನ್ನು ರೂಪಿಸಬಹುದು: ಕ್ರಿಯಾಜನ್ಯ ಅನುಬಂಧ ಕಲಿಕೆ, ಶಾಸ್ತ್ರೀಯ ಅನುಬಂಧ ಕಲಿಕೆ, ಪ್ರಯತ್ನ ದೋಷ ಕಲಿಕೆ ಅಥವಾ ಒಳನೋಟ ಕಲಿಕೆಯಿಂದ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಕ್ರಿಯಾಜನ್ಯ ಅನುಬಂಧ ಕಲಿಕೆ. ಆಪ್ಷನ್ ನಂಬರ್ 8, ಈ ಕೆಳಗಿನವುಗಳಲ್ಲಿ ಕಲಿಕೆಗೆ ಅವಶ್ಯಕವಿರುವ ಬಾಹ್ಯ ಅಂಶ: ಪುನರ್ಬಲನ, ಆಸಕ್ತಿ, ಮನೋಧರಣೆ ಮತ್ತು ಪೂರ್ವ ಅನುಭವ. ಇವು ಮೂರೂ ಕೂಡ ಇಂಟ್ರಿನ್ಸಿಕ್ ಒಂದು ಮೋಟಿವೇಶನ್ಗೆ ಸಂಬಂಧಪಟ್ಟಿರ್ತವೆ. ಪುನರ್ಬಲನ ಅಂತಕ್ಕಂಥದ್ದು ಬಾಹ್ಯ ಮೋಟಿವೇಶನ್ಗೆ ಅಥವಾ ಎಕ್ಸ್ಟ್ರಿನ್ಸಿಕ್ ಮೋಟಿವೇಶನ್ಗೆ ಸಂಬಂಧಪಟ್ಟಿದ್ದು. ಹಾಗಾಗಿ ಸರಿಯಾದ ಉತ್ತರ
ಆಪ್ಷನ್ ನಂಬರ್ ಒಂದು. ಈ ಕೆಳಗಿನವುಗಳಲ್ಲಿ ಪ್ರೇರಣೆಯನ್ನು ಉಂಟು ಮಾಡುವುದು ಪ್ರೇರಣೆಯನ್ನು ಉಂಟು ಮಾಡದ ತಂತ್ರ ಯಾವುದು, ಪ್ರೇರಣೆಯನ್ನು ಉಂಟು ಮಾಡುವುದಿಲ್ಲ ಅಂತಕ್ಕಂಥದ್ದು ಕೇಳ್ತಾ ಇದ್ದಾರೆ. ಸ್ಪರ್ಧೆಗಳನ್ನು ಏರ್ಪಡಿಸುವುದು, ಪುನರ್ಬಲನಗಳನ್ನು ನೀಡುವುದು, ಪುನರಾವರ್ತನೆಯನ್ನು ಮಾಡುವುದು, ಪಾಠಕ್ಕೆ ಪೀಠಿಕೆ ನೀಡುವುದು. ಸ್ಪರ್ಧೆಗಳನ್ನು ಏರ್ಪಡಿಸುವುದು ಯಾವುದೇ ರೀತಿಯ ಅಭಿಪ್ರೇರಣೆಗೆ ಪೂರಕವಾದ ವಾತಾವರಣವನ್ನು ಉಂಟು ಮಾಡುವುದಿಲ್ಲ. ಯಾಕಂದರೆ ವಿದ್ಯಾರ್ಥಿಗಳಲ್ಲಿ ಜಿದ್ದನ್ನು ಬೆಳೆಸಬಾರದು. ನಾವು ಸಾಮಾಜಿಕವಾಗಿ ಬೆರೆತಕ್ಕಂಥ ಕೆಲಸಗಳನ್ನು ಮಾಡಬೇಕು, ಬೆರೆಸ್ತಕ್ಕಂಥ ಕೆಲಸಗಳನ್ನು ಮಾಡಬೇಕು, ಅವರಲ್ಲಿ ಕೂಡಿ ಕಲಿತಕ್ಕಂಥ ಒಂದು ವಾತಾವರಣವನ್ನು ನಿರ್ಮಾಣ ಮಾಡಬೇಕು. ಯಾವುದೇ ರೀತಿ ಜಿದ್ದಿನ ಒಂದು ವಾತಾವರಣವನ್ನು ಮಾರಬಾರ್ದು. ಸ್ಪರ್ಧೆ ಅಂದರೆ ಆಟಗಳಲ್ಲ, ಸ್ಪರ್ಧೆ ಅಂದರೆ ನಾ ಹೆಚ್ಚು ನೀವು ಹೆಚ್ಚು ಅಂತಕ್ಕಂಥದ್ದನ್ನು ಮಕ್ಕಳಲ್ಲಿ ನಾವೇನು ಮಾಡಬಾರ್ದು, ಬೆಳೆಸಬಾರ್ದು ಅಂತ. ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಒಂದಾಗಿರುತ್ತೆ. ಅನ್ವೇಷಣಾ ಬೋಧನಾ ವಿಧಾನದಲ್ಲಿ ಶಿಕ್ಷಕರು ವಿದ್ಯಾರ್ಥಿಯನ್ನು ಈ ಕೆಳಗಿನಂತೆ ಪರಿಗಣಿಸುತ್ತಾರೆ. ಶಿಕ್ಷಕರಂತ ಪರಿಗಣಿಸೋಲ್ಲ, ತರಬೇತಿದಾರರು ಅಲ್ಲ, ಆಮೇಲೆ ಮಾರ್ಗದರ್ಶಕರು ಕೂಡ ಆಗೋದಿಲ್ಲ. ಇನ್ನು ಸಂಶೋಧಕರು ಅಂತ ಏನು ಮಾಡ್ತಾರೆ, ಅವರನ್ನು ಪರಿಗಣಿಸ್ತಾರೆ. ಯಾಕಂದರೆ ಮಕ್ಕಳು ತಾವಾಗಿಯೇ ಕಲಿತಿರ್ತಾರೆ, ಸ್ವಂತ ಮೋಟಿವೇಶನಲ್ಲೇ ತಮ್ಮ ಗುಂಪುಗಳಲ್ಲಿ ಅಥವಾ ತಾವಾಗಿಯೇ ಚರ್ಚೆ ಮಾಡಿಕೊಂಡು ಏನು ಮಾಡ್ತಾ ಇರ್ತಾರೆ, ಕಲಿತಾ ಇರ್ತಾರೆ. ಹಾಗಾಗಿ ಅವರು ಅವರನ್ನು ಈ ಸಂಶೋಧಕರು ಅಂತ ಏನು ಮಾಡ್ತಾರೆ, ಪರಿಗಣಿಸ್ತಾರೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 4 ಆಗಿರುತ್ತೆ ಸ್ನೇಹಿತರೆ. ಸೊ ಇದಿಷ್ಟು ಕೂಡ ಇದರಲ್ಲಿ ಸಾಕಷ್ಟು ಬದಲಾವಣೆಗಳು ಆಗ್ಬೋದು ಸ್ನೇಹಿತರೆ. ದೀಸ್ ಆರ್ ದಿ ಬೆಸ್ಟ್ ಆಫ್ ಮೈ ನಾಲೆಜ್. ಹಾಗಾಗಿ ಅಥೆಂಟಿಕ್ಕಾಗಿ ಏನು ಕೀ ಆನ್ಸರ್ಗಳು ಬರ್ತವೆ ಆಗ ಒಂದು ಸಲ ನಾವು ಏನು ಮಾಡಬೇಕಾಗುತ್ತೆ, ಚೆಕ್ ಮಾಡ್ಕೋಬೇಕಾಗುತ್ತೆ. ಇದೇ ಕೊನೆಯದಲ್ಲ, ಇದರಲ್ಲಿ ವ್ಯತ್ಯಾಸಗಳಾಗ್ತಕ್ಕಂಥ ಚಾನ್ಸಸ್ ಇರುತ್ತೆ ಸ್ನೇಹಿತರೆ. ಸೊ ವಿಡಿಯೋ ಲೈಕ್ ಆಗಿದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ಲೈಕ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ಮತ್ತು ಈ ಒಂದು ಕ್ವೆಶನ್ ಪೇಪರ್ಗೆ ಸಂಬಂಧಪಟ್ಟಂತಹ ವಿಸ್ತಾರಿತವಾದ ವಿಶ್ಲೇಷಣೆಯನ್ನು ಹೊಂದಿರತಕ್ಕಂಥ ಒಂದು ಸೆಷನನ್ನು ನೆಕ್ಸ್ಟ್ ನಾನು ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಆ ಸೆಷನನ್ನು ಕೂಡ ನೋಡಿ ಅಂತ ಹೇಳ್ತಾ ವಂದನೆಗಳು. ಧನ್ಯವಾದಗಳು.